ನಮಸ್ಕಾರ ಸ್ನೇಹಿತರೆ, ಅಮ್ಮಸ್ ಕಿಚನ್ಗೆ ಸ್ವಾಗತ. ಬನ್ನಿ, ನಾನಿವತ್ತು ನಿಮಗೆ ಹುರುಳಿಕಾಳು ಪೌಡ್ರು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಮೊದಲಿಗೆ ಹುರುಳಿಕಾಳು ಪೌಡ್ರು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇನು ಅಂತ ನೋಡ್ಕೊಳ್ಳಿ. ಹುರುಳಿಕಾಳು ನಾನು ಇದನ್ನು 200 ಗ್ರಾಮ್ ತೊಗೊಂಡಿದ್ದೀನಿ. ಮೆಂತ್ಯ 1 ಸ್ಪೂನು, ಜೀರಿಗೆ 1 ಸ್ಪೂನು, ಇದು ಖಾರದ ಮೆಣಸಿನ್ಕಾಯಿ 15-20. ನಮ್ಮನೇಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀವಿ. ನಿಮ್ಗೆ ಹೇಗೆ ಬೇಕೋ ಹಾಗೆ, ನಿಮ್ಮನೆ ಖಾರ ಹೇಗೆ ಯೂಸ್ ಮಾಡ್ತೀರೋ ಹಾಗೆ ಹಾಕ್ಕೊಳ್ಳಿ. ಮತ್ತು ಕರಿಬೇವು ಸೊಪ್ಪು ನಾನು ಇಲ್ಲೊಂದು 4-5 ಕಡ್ಡಿ ತೊಗೊಂಡಿದ್ದೀನಿ. ಕರಿಬೇವು ಸೊಪ್ಪು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಬನ್ನಿ, ಇವಾಗ ನಾವು ಇದನ್ನು ಹುರ್ಕೊಳ್ಳೋಣ. ಮೊದಲಿಗೆ ಹುರುಳಿಕಾಳು ಹುರ್ಕೊಳ್ಳೋಣ. ನಾವು ಒಂದು ಬಾಂಡ್ಲಿ ಇಟ್ಕೊಂಡು ಹುರುಳಿಕಾಳು ಹಾಕ್ಕೊಳ್ಳಿ. ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಉರಿ ಇಟ್ಕೊಂಡು ಹುರ್ಕೊಳ್ಳಿ. ಹುರುಳಿಕಾಳು ಕೆಂಪು ಆಗೋವರೆಗೂ ಹುರ್ಕೊಳ್ಳಿ, ಹಸಿ ವಾಸನೆ ಇರಬಾರ್ದು. ಹುರುಳಿಕಾಳು ದೇಹಕ್ಕೆ ತುಂಬ ಒಳ್ಳೆಯದು. ಇದನ್ನು ಮೊಳಕೆ ಕಟ್ಟಿ ನಾನಾ ರೀತಿಲಿ ಯೂಸ್ ಮಾಡ್ತಾರೆ ಹುರುಳಿಕಾಳು. ನಾನಿವತ್ತು ನಿಮಗೆ ಹಳ್ಳಿ ಕಡೆ ಮಾಡೋ ಅಂಥದ್ದು ಹುರುಳಿಕಾಳು ಪೌಡ್ರನ್ನ ತೋರಿಸ್ತಾ ಇದ್ದೀನಿ. ಹಳ್ಳಿ ಕಡೆ ತುಂಬ ಮೊದಲೆಲ್ಲ ಇದನ್ನು ಜಾಸ್ತಿ ಯೂಸ್ ಮಾಡ್ತಿದ್ರು, ಇತ್ತೀಚೆಗೆ ಎಲ್ಲರೂ ಕಮ್ಮಿ ಮಾಡಿದ್ದಾರೆ. ನೋಡಿ ಈ ಥರ ಇವಾಗ ಹುರುಳಿಕಾಳು ಚೆನ್ನಾಗಿ ಕೆಂಪಿಗೆ ಹುರ್ಕೊಂಡಾಗಿದೆ. ಸ್ವಲ್ಪ ಚಟಪಟ ಅಂತ ಸೌಂಡ್ ಬರಬೇಕಾದ್ರೆ ಹುರುಳಿಕಾಳನ್ನ ನಾವು ಎತ್ತಿ ಒಂದು ಪ್ಲೇಟ್ ಖಾರಕ್ಕೆ ಹಾಕ್ಕೊಳ್ಳೋಣ. ಇವಾಗ ಜೀರಿಗೆ ಹಾಕ್ಕೊಳ್ಳೋಣ. ನಾವು ಜೀರಿಗೆನೂ ಅಷ್ಟೇ, ಸ್ವಲ್ಪ ಕೆಂಪಿಗಾದ್ಮೇಲೆ ಎತ್ತಿಕೊಳ್ಳಿ. ನೋಡಿ ಇವಾಗ ಈ ಥರ ಜೀರಿಗೆ ಕೆಂಪಿಗೆ ಚಿಟಪಟ ಸ್ಮೆಲ್ ಬರ್ತಿದೆ, ಇವಾಗ ಎತ್ಕೊಳ್ಳೋಣ. ಬಿಡು, ಮೆಂತ್ಯನೂ ಹಾಕ್ಕೊಳ್ಳೋಣ. ಮೆಂತ್ಯನೂ ಅಷ್ಟೇ, ಅದು ಸ್ವಲ್ಪ ಕೆಂಪಿಗಾದ್ಮೇಲೆ ಎತ್ತಿಕೊಳ್ಳಿ. ನೋಡಿ ಮೆಂತ್ಯ ಇವಾಗ ಈ ಥರ ಕೆಂಪಿಗಾಗಿ ಸಿಡಿತಾ ಇದೆ, ಇವಾಗ ಎತ್ತಿಕೊಳ್ಳೋಣ. ನಾವು ಇವಾಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಮೆಣಸಿನ್ಕಾಯಿ ಅಷ್ಟೇ, ನೀವು ಸ್ವಲ್ಪ ಕೆಂಪಿಗಾಗಂಗೆ ಹುರ್ಕೊಳ್ಳಿ. ಜಾಸ್ತಿ ಒಂದು ಸಮ್ಮಾಗಿ ಹುರ್ಕೊಳ್ಳಿ, ಜಾಸ್ತಿ ಸೀಸಬೇಡಿ. ನೋಡಿ ಮೆಣಸಿನ್ಕಾಯಿ ಇವಾಗ ಈ ಥರ ಕೆಂಪಿಗಾಗಿದೆ. ನಾವಿವಾಗ ಲಾಸ್ಟ್ಗೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವು ಸೊಪ್ಪು ನೀವು ಎಷ್ಟು ಹಾಕ್ಕೊಂಡ್ರೂ ಸ್ಮೆಲ್ ಚೆನ್ನಾಗಿರುತ್ತೆ. ಕರಿಬೇವು ಸೊಪ್ಪು ಐರನ್ ಅಂಶ ಜಾಸ್ತಿ ಇರೋದ್ರಿಂದ ನೀವು ಮಕ್ಕಳಿಗೆ ಹಾಗೆ ತಿನ್ನಿ ಅಂದರೆ ತಿನ್ನೋದಿಲ್ಲ. ಈ ಥರ ನೀವು ಚಟ್ನಿ ಪೌಡ್ರ್ ಜೊತೆ, ಚಟ್ನಿ ಜೊತೆ ಎಲ್ಲ ಯೂಸ್ ಮಾಡಿ ತಿನ್ನಿಸೋದ್ರಿಂದ ದೇಹಕ್ಕೆ ಸೇರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇವಾಗ ನಾವು ಇದೆಲ್ಲ ಬಿಸಿ ಆರಿದೆ, ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಹುರುಳಿಕಾಳು ಚಟ್ನಿ ಪೌಡ್ರು ರೆಡಿಯಾಗಿದೆ. ನೀವು ಪೌಡ್ರು ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಪೌಡ್ರಿನೂ ಹಾಕ್ಕೊಂಡು ಪೌಡ್ರು ಮಾಡ್ಕೊಳ್ಳಿ. ಇದನ್ನು ನಾವು ಟೊಮೊಟೊ ಗೊಜ್ಜು ಮಾಡಬೇಕಾದ್ರೆ ಅದ್ರ ಜೊತೆಗೆ 1 ಸ್ಪೂನ್ ಹಾಕ್ಕೊಂಡು ಯೂಸ್ ಮಾಡಿ. ಹಳ್ಳಿಗಳ ಕಡೆ ಅದನ್ನು ಹುರುಳಿಕಾಳು ಜುಮ್ಕಾ ಅಂತ ಕರೀತಾರೆ. ಮತ್ತು ಕಾಯಿ ಚಟ್ನಿ ಮಾಡಬೇಕಾದ್ರೆ ಕಾಯಿ ಚಟ್ನಿ ಜೊತೆನೂ ಇದನ್ನು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಇದಕ್ಕೆ ಉಪ್ಪು ಮತ್ತು ಹುಣಸೆಹಣ್ಣನ್ನು ಮಿಕ್ಸ್ ಮಾಡಿಲ್ಲ, ಯಾಕಂದರೆ ನಾವು ಚಟ್ನಿ ಪುಡಿ ಮತ್ತು ಟೊಮೊಟೊ ಗೊಜ್ಜಿಗೆ ಎಲ್ಲದಕ್ಕೂ ಯೂಸ್ ಮಾಡೋದ್ರಿಂದ ಉಪ್ಪನ್ನು ನಾವು ಯೂಸ್ ಮಾಡಿಲ್ಲ. ಡೈರೆಕ್ಟಾಗಿ ನೀವು ಅಲ್ಲೇ ಯೂಸ್ ಮಾಡ್ಕೋಬೋದು. ಮೊಸರು ಜೊತೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಏನಿಲ್ಲ ಅಂತಂದರೂ ಒಂದು 6 ತಿಂಗಳಾದ್ರೂ ಇದನ್ನು ನೀವು ಒಂದು ಹೇರ್ ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಮ್ಮ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.